ಎರಡನೆಯ ದಿನಕ್ಕೆ ಮುಂದುವರಿದ ಒಳ ಮೀಸಲಾತಿ ಹೋರಾಟ. ಸುಮಾರು 20-25 ವರ್ಷದಿಂದ ಎಜೆ ಸದಾಶಿವ ವರದಿ ಜಾರಿ ಮಾಡಲು ಒತ್ತಾಯಿಸಿ ಹಲವಾರು ಹೋರಾಟ ಮಾಡಿದರೂ ಸಹ ಇಲ್ಲಿಯವರೆಗೂ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಬೇಜವಾಬ್ದಾರಿ ಉತ್ತರ ನೀಡಿ ಜಾರಿಕೊಳ್ತಾ ಇದೆ. ಮುಂದೆ ಬರುವ ಚುನಾವಣೆಯಲ್ಲಿ ಮಾದಿಗರ ಓಟು ಕೇಳಲು ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಕೇರಿಗೆ ಬಂದಲ್ಲಿ ನಿರ್ಬಂಧ ಹೇರಲಾಗುವುದು. 2012 ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಹೋರಾಟ ನಡೆಸುವಾಗ ಹಲವಾರು ಜನರಿಗೆ ಲಾಠಿ ಏಟು ಕೊಟ್ಟು ಕೈಕಾಲುಗಳನ್ನು ಮುರಿದುಕೊಂಡಿದ್ದು ಉದಾಹರಣೆ ಇದೆ. ತಮಗೆ ಗೊತ್ತಿರುವ ವಿಷಯವಾಗಿದೆ. 2016 ಹುಬ್ಬಳ್ಳಿಯಲ್ಲಿ ಸುಮಾರು 500,000 ಜನ ಮಾದಿಗರು ಬೃಹತ್ ಸಮಾವೇಶ ಮಾಡಿದ್ದು ಆಯಿತು. ಕಾರ್ಯಕ್ರಮಕ್ಕೆ ಬರುವಾಗ ಬಸವನ ಬಾಗೇವಾಡಿಯಿಂದ 8 ಜನ ದುರ್ಮರಣವನ್ನು ಹೊಂದಿದ್ದಾರೆ. ಎಲ್ಲ ಘಟನೆಗಳು ನಡೆದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ಇದಕ್ಕೆ ಮುಂದೆ ತಕ್ಕ ಉತ್ತರ ಕೊಡುತ್ತೇವೆ ಎಂದು ದೇವದುರ್ಗದಲ್ಲಿ ತಿಳಿಸಲಾಯಿತು. ತಾಲೂಕು ವರದಿಗಾರರು ಹನುಮಂತ ಆಲ್ಕೋಡ್, ದೇವದುರ್ಗ, ಜೈಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಹೋರಾಟ ಮಾಡುವಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡುವ 25 ವರ್ಷದಿಂದ ಏನಪ್ಪಂದ್ರೆ ಕೆ ಜಿ ಸದಾಶಿವದ ಜಾರಿ ಮಾಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳು ಮಾಡ್ತೀವಿ. ಮಾಧ್ಯಮದಲ್ಲಿ ಬಂದಿರೋ ತಮ್ಮ ವಿಷಯ ಬಂದಿರಬೇಕು. 2022 ಕೂಡ ಸುವರ್ಣಸೌಧದ ಏನಪ್ಪ ಅಂದ್ರೆ ಬೆಳಗಾವಿದಲ್ಲಿ ಆಗಿನ ಸಂದರ್ಭದಲ್ಲಿ ಸದಾನಂದಗೌಡ ಸಿ ಎಂ ಆಗಿದ್ದಾಗ ಅವಾಗ ಏನಪ್ಪ ಅಂದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡುವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಹಲವಾರು ಜನ ಏನಪ್ಪ ಅಂದ್ರೆ ಕೈಕಾಲುಗಳನ್ನು ಮುರಿದುಕೊಂಡ್ರು. ನಾವು 5 ವ್ಯಾನುಗಳೆಲ್ಲ ಜಖಮ್ಗೊಂಡು ಆಗಿನ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ಸಿದ್ದರಾಮಯ್ಯ ಕೂಡ ಅವರು ಅಸೆಂಬ್ಲಿ ಮಾಡಲಿಲ್ಲ. ಹಾಗಾಗಿ ನಾವು ಏನಪ್ಪ ಅಂದ್ರೆ ಸುಮಾರು ಇನ್ನ 5-8 ತಿಂಗಳ ಸರ್ಕಾರ ಇರೋದ್ರಿಂದ ನಾವು ಏನಾದ್ರೆ ನಮ್ಮ ಬೇಡಿಕೆ ಈಡೇರಿಸಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ದಲಿತರ ಮನೆಗೆ ಓಟಿಂಗ್ಗಳಕ್ಕೆ ಬಂದರೆ ಅವ್ರಿಗೆ ಏನಪ್ಪ ಅಂದ್ರೆ ನಿರ್ಬಂಧಗಳಾಗಬೇಕಾಗ್ತದ. ಯಾಕಂದರೆ ನಾವು ಸಾಮಾಜಿಕವಾಗಿ ಓರು ನ್ಯಾಯಯುತವಾದ ಬೇಡಿಕೆ ಇಟ್ಕೊಳ್ತಿದ್ದೀವಿ. ನಾವು 15% ಮೇಲೆ 6% ಮಾದಕರಿಗೆ